ಕಾಂಗ್ರೆಸ್ ಪಾರ್ಟಿ ಮತ್ತು ಭಯೋತ್ಪಾದನೆಯ ವಿರುದ್ಧ ಮಾತನಾಡೋದೇ ಒಂದು ಹಾಸ್ಯಾಸ್ಪದ. ಬಾಟ್ಲಾ ಹೌಸ್ ಪ್ರಕರಣ ಆದಾಗ ಸೋನಿಯಾ ಗಾಂಧಿ ಹತ್ತಿದ್ದರು ಅಂಥೇಳಿ ಹೇಳಿದ್ರು. ಅದು ಪಾರ್ಲಿಮೆಂಟ್ನಲ್ಲಿ ಹೇಳಿದರು, ಹೊರಗಡೆನೂ ಹೇಳಿದರು. ಆ್ಯಂಡ್ ಸೋನಿಯಾ ಗಾಂಧಿ ಡಿಡ್ ನಾಟ್ ಡಿನೈ ದ್ಯಾಟ್. ಅಲ್ಲಿ ಮೋಹನ್ ಚಂದ್ ಶರ್ಮಾ ಹುತಾತ್ಮರಾಗಿದ್ದರು, ಆತನ ಬಗ್ಗೆ ಒಂದು ಶಬ್ದ ಹೇಳಿಲ್ಲ. ಹಲವು ವರ್ಷಗಳ ಕಾಲ ಅಫ್ಜಲ್ ಗುರು ಬಗ್ಗೆ ಅತ್ಯಂತ ಪ್ರೀತಿಯನ್ನು ಇಟ್ಕೊಂಡಿದ್ದರು. ತುಕಡೆ ತುಕಡೆ ಗ್ಯಾಂಗ್ ಪಕ್ಕದಲ್ಲಿ ಹೋಗಿ ರಾಹುಲ್ ಗಾಂಧಿ ನಿಂತುಕೊಂಡಿದ್ದರು. ಒಂದೇ ಒಂದು ಆ್ಯಕ್ಷನ್ನು ಸಹಿತ 26/11 ಅದ ನಂತರ, 26/11 ಅದು ಮುಂಬೈ ಅಟ್ಯಾಕ್, 26/11 ತಾನೇ, 26/11 ಒಂದೇ ಒಂದು ಆ್ಯಕ್ಷನ್ ಭಾರತ ಸರ್ಕಾರದ ಕಡೆಯಿಂದ ಆ ಸಂದರ್ಭದಲ್ಲಿ ಆಗಲಿಲ್ಲ. ಅಮೆರಿಕಕ್ಕೆ ಹೋಗಿ ಕೈ ಮುಗಿದು ನಮ್ಮನ್ನು ರಕ್ಷಿಸ್ರಿ ಅಂತ ಕೇಳ್ಕೊಂಡಂಥ ಜನ, ಕಸಬ್ಗೆ ಬಿರಿಯಾನಿಯನ್ನು ಕೊಟ್ಟಂಥ ಜನ ಇವತ್ತು ಭಯೋತ್ಪಾದನೆ ಬಗ್ಗೆ ಮಾತನಾಡ್ತಾ ಇರುವಂಥದ್ದೇ ಒಂದು ಹಾಸ್ಯಾಸ್ಪದ. ಎರಡನೇದ್ದು ನಾನು ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮಾತೆತ್ತಿದರೆ ನಮ್ಮ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಜನ ಸ್ವತಂತ್ರಕ್ಕಾಗಿ ಬಲಿದಾನವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅಲ್ಲ, ಒರಿಜಿನಲ್ ಕಾಂಗ್ರೆಸ್ ಪಾರ್ಟಿ. ನಿಮ್ಮ ಇರು ಕಾಂಗ್ರೆಸ್ ಪಾರ್ಟಿಯನ್ನು ಇದನ್ನು ವಿಸರ್ಜನೆ ಮಾಡಬೇಕು ಅಂಥೇಳಿ ಮಹಾತ್ಮ ಗಾಂಧಿಯವರು ಹೇಳಿದರು. ನಿಮ್ದಿರುವಂಥ ಕಾಂಗ್ರೆಸ್ ಪಾರ್ಟಿ ಈಗ ಅವಕಾಶವಾದಿ ಇಟಾಲಿಯನ್ ಬೇಸ್ಡ್ ಇಟಾಲಿಯನ್ ಕಾಂಗ್ರೆಸ್ ಪಾರ್ಟಿ. ನೀವು ನಿಮಗೆ ನಿಜಕ್ಕೂ ನಿಮ್ಮ ಪೂರ್ವಜರ ಬಗ್ಗೆ ಹೆಮ್ಮೆ ಇದ್ದರೆ, ನೀವು ನಿಜವಾದ ಕಾಂಗ್ರೆಸ್ ಪಾರ್ಟಿ ಆಗಿದ್ದರೆ ಇಡೀ ದೇಶದಲ್ಲಿ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು ಇವರ ಹೆಸರ ಮೇಲೆ ಒಂದು 450ಕ್ಕಿಂತ ಹೆಚ್ಚು 451 ಯೋಜನೆಗಳೇನು ಇದ್ದಾವೆ. ನೀವು ಇನ್ನೊಂದು ಸ್ವಲ್ಪ ನಿಮ್ಗೆ ಹೆಚ್ಚು ಕಡಿಮೆ ಸಿಕ್ಕರೂ ಸಿಗ್ಬೋದು, ನಾನು ಅಂದಾಜು ನೋಡಿದ್ದಿದ್ದು. ಎಷ್ಟು ಸುಭಾಷ್ ಚಂದ್ರ ಬೋಸರ ಹೆಸರ ಮೇಲೆ ಇಟ್ಟಿದ್ದೀರಿ? ಸುಭಾಷ್ ಚಂದ್ರ ಬೋಸ್ ನಿಮ್ಮವರಲ್ಲ. ಸುಭಾಷ್ ಚಂದ್ರ ಪ್ರತಿಮೆಯನ್ನು ಇಡಲಿಕ್ಕೆ ನರೇಂದ್ರ ಮೋದಿ ಬರಬೇಕಾಯ್ತು. ಸರ್ದಾರ್ ವಲ್ಲಭಭಾಯಿ ಪಟೇಲ್ರದು ಎಷ್ಟು ಕಡೆ ಹೆಸರಿಟ್ಟಿರಿ ನೀವು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವರ ಅಂತ್ಯಕ್ರಿಯೆಗಳನ್ನು ನಡೆಸಲಿಕ್ಕೆ ದೆಲ್ಲಿಯಲ್ಲಿ ಜಾಗಲ ಕೊಡಲಾರದಂತರ ದ್ರೋಹಿಗಳು ನೀವು. ಅವರು ಕಾಂಗ್ರೆಸ್ ಅಂತ ಅಲ್ಲ, ಕಾಂಗ್ರೆಸ್ನಿಂದ ಅವ್ರ ವಿರುದ್ಧ ಅವ್ರು ಕಾಂಗ್ರೆಸ್ ಬಿಡುವಂಗೆ ಮಾಡಿ ಆನಂತರ ಸ್ವತಃ ನೆಹರು ಹೋಗಿ ಅವ್ರ ವಿರುದ್ಧ ಪ್ರಚಾರ ಮಾಡಿ ಅವ್ರನ್ನ ಸೋಲಿಸಿದ್ರಿ. ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಈ ರೀತಿ ಏನು ಮಾತನಾಡ್ತಾ ಇದೆ ಅಲ್ಲ, ನಿಮಗೆ ಮತ್ತು ನಿಮ್ಮ ಹಳೆ ಆವಾಗಿದ್ದಂಥ, ಆವಾಗ ಅನೇಕ ಜನಸಂಘದಲ್ಲಿದ್ದಂಥ ಶ್ಯಾಮಪ್ರಸಾದ್ ಮುಖರ್ಜಿ, ಜನಸಂಘದ ಸಂಸ್ಥಾಪಕ ಶ್ಯಾಮಪ್ರಸಾದ್ ಮುಖರ್ಜಿಯವರು ಒಂದು ಕಾಲದಲ್ಲಿ ಕಾಂಗ್ರೆಸ್ದಲ್ಲಿ. ದಿಸ್ ಈಸ್ ನಾಟ್ ದಿ ಕಾಂಗ್ರೆಸ್. ಕಾಂಗ್ರೆಸ್ ಪಾರ್ಟಿ ಅದು ಈಗ ಒಂದು ಪರಿವಾರದ ಪಾರ್ಟಿ. ಎಲ್ಲ ಕಡೆಯೂ ನೀವು ನೋಡ್ರಿ, ಇಲ್ಲೂ ಸಹಿತ ಯಾವುದರೇ ಒಂದು ಕಡೆ ನಿಮ್ಗೆ ಸುಭಾಷ್ ಚಂದ್ರ ಬೋಸ್ ಮೈದಾನ ಅಂತ ಸಿಗತ್ತ? ಸಿಗಲ್ಲ. ನೆಹರು ಮೈದಾನ ಸಿಗತ್ತೆ ನಿಮಗೆ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್, ಅವು ಇನ್ನೂ ಅವು ಈಗ ಇನ್ನೊಂದು ಸ್ವಲ್ಪ ದಿವಸ ಆದ ನಂತರ ಮತ್ತೆ ಯಾರ್ಯಾರು ಇದ್ದಾರೆ ಅವ್ರ ಮನೆತನದಾಗ ಅವ್ರು ನುಡುಕ್ತಾರೆ.